ಯೋಜನೆಗಳು ಮಂತ್ರಿಗಳಿಗೆ ನಿನ್ನೆ ಅವಕಾಶಗಳು ಮುಖ್ಯಮಂತ್ರಿಗಳು ಟೀಕೆ ಮಾಡ್ತಾ ಇದ್ರೆ ವಾಪಸ್ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಲು ಉಳಿಸ್ಕೊಳ್ಳಲ್ಲ, ಇದೆಲ್ಲ ಹೇಳಿದ್ರೆ ಮಂತ್ರಿಗಳು ಇದನ್ನೇ ಮುಖ್ಯಮಂತ್ರಿ ಯಾವ ಸತ್ಯ ಮೇಳದೆ ಯಾವ ಸತ್ಯ ಮೇಳದೆ ಚುನಾವಣೆಗಳು ಯಾರು ಚರಿತ್ರ ಮುಂದೆ ದಲಿತರನ್ನು ಹೊಡೆದು ಇವತ್ತು ಈ ಅದರ ಚರಿತ್ರೆಗಳನ್ನು ಸತ್ಯ ಮೇಳ ಸತ್ಯ ಮೇಳ ಒಂದು ಸೈನ್ಯಗಳಿಗೆ ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ನಿಮ್ಮ ರಣನೀರದಲ್ಲಿ ದಯವಿಟ್ಟು ಕುಟುಂಬ ಇದ್ದರು. 2028 2026 ಬರುತ್ತೆ, 2027 ಬರುತ್ತೆ. ಈ ಚುನಾವಣೆಯಲ್ಲಿ ಯಾವ ನಮ್ಮ ಪಕ್ಷವನ್ನು ಮುಗಿಸಿಕೊಳ್ಳುತ್ತಿದೆ, ಯಾವ ಒಂದು ಜನತೆಯನ್ನು ಮುಗಿಸಿಕೊಂಡಿದ್ದೇವೆ, ನಿಮ್ಮ ಅಂತಿಮ ದಿನಗಳನ್ನು ಮಹಾರಾಷ್ಟ್ರದಲ್ಲಿ ನೋಡಿದ್ದೇವೆ. 280 ಸೀಟಿಗೆ ಮಹಾನಾಯಕರು ಅನ್ವಯಿಸಿದ್ದೆ ಕುಟುಂಬದ ಈಗ ರೈತರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತೆಗೆಯಬೇಕೀಗ ಚನ್ನಪಟ್ಟದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಉಪಯೋಗ ಮಾಡಿ ಚುನಾವಣೆ ಈ ಚನ್ನಪಟ್ಟದಲ್ಲಿ ಹೇಗೆ ಜಾಬ್ ಆಗಿದ್ರೆ ಈಗ ನಿಮ್ಮ ಪೇಪರ್ ಬೇಕಾಗಿ ಪೇಪರ್ ವೋಟಿಂಗ್ ಮೂರು ಚುನಾವಣೆ ಎಲೆಕ್ಟ್ರಾನಿಕ್ ವೋಟಿಂಗ್ ದುರುಪಯೋಗಿಸಿದ್ದೀರಪ್ಪ. ಈಗ ಅದೇ ನನ್ನ ಡೆಲಿ ಬಾಕಿ ಮಾಡಿದ್ರಲ್ಲ ನೀವು ಬೇಕಾದ ಮೂರು ಕೇಳಿದ್ರಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಹೆಚ್ಚು ಗೆದ್ದಿದ್ದಾಗಿದ್ರೆ ಗೆದ್ದು ಸೇರ್ತಾವರು ಅದರಿಂದ 15 ಸೀಟ್ ಗೆದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಟ್ಲೀಸ್ಟ್ ಏಕಾಂಗಿಯಾಗಿ 19 ಸೀಟ್ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ. ಎಲ್ಲಾರು ತಗೊಂಡು ಗೆದ್ದಿದ್ದು 15 ಸೀಟು ಇನ್ನು ಜಾರ್ಖಂಡ್ ಹೋಗಿ ಅಲ್ಲ 15 ಸೀಟ್ ಗೆದ್ದವ್ರೆ 70 ಸೀಟಿ. ಇವರು ರಾಷ್ಟ್ರೀಯ ಪಕ್ಷ, ಇವರು ಜನರ ಪಕ್ಷ, ನೋಡೋಣ ಏನಾಗುತ್ತೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ, ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತಿರಬಹುದು, ಆದ್ರೆ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಉದ್ಯೋಗವನ್ನು ಒಪ್ಪಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಆದಷ್ಟು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ, ನಾನು ಯಾವ ಬರ್ತೀನಿ ಬರದೇ ಇರೋದು ಹೋಗಲ್ಲ. ಕೇಂದ್ರದ ಮಂತ್ರಿ ಇರ್ಬೋದು, ನನಗೆ ಕೆಲವು ನನ್ನ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದೀನಿ ಕಠಿಣವಾದ ನಿರ್ಧಾರಗಳು ಇವತ್ತು ಬದಲಲ್ಲ ನಾನು ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ.